ಆ ಧರ್ಮದ ರೀತಿ ನಡ್ಕೊಳ್ತಕ್ಕಂಥದ್ದೇ ನಮ್ಮ ಕರ್ತವ್ಯ, ಸರ್ಕಾರದ ಕರ್ತವ್ಯ. ಅದು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದಕ್ಕೆ ಟೀಕೆಗಳು ಬರ್ತವೆ, ಬಂದ್ರೆ ಬರಲಿ, ಏನ್ ಮಾಡಕ್ಕಾಗಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಟೀಕೆಗಳನ್ನ ಕೂಡ ಎದುರಿಸ್ಬೇಕಾದ್ರೆ, ಟೀಕೆಗಳು ಇರ್ಬೇಕಾದ್ರೆ ಟೀಕೆಗಳನ್ನ ಎದುರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಈಗ ನಾನು ಮುಖ್ಯಮಂತ್ರಿ ಆಗಿರುವಾಗ ಅನೇಕ ಜನಪರವಾದಂತಹ ಕೆಲಸಗಳನ್ನು ಮಾಡಿದ್ದೀವಿ, ಈಗಲೂ ಮಾಡ್ತಾ ಇದ್ದೀವಿ, ಮುಂದೇನು ಕೂಡ ಮಾಡ್ತೀವಿ. ಈಗ ನಾವು ಜನರಿಗೆ ಚುನಾವಣೆಯಲ್ಲಿ ಭರವಸೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬರ್ತೀವಿ. ಅಧಿಕಾರಕ್ಕೆ ಬಂದ ಮೇಲೆ ಜನರಿಗೆ ಏನ್ ಭರವಸೆಗಳನ್ನು ಕೊಟ್ಟಿದ್ದೋ ಅವನು ಮರಿಬಾರದು. ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಬೇಕು. ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಐದು ಗ್ಯಾರಂಟಿಗಳು ಕೊಟ್ಟಿದ್ದವು, ಐದು ಗ್ಯಾರಂಟಿಗಳನ್ನು ಒಂದು ಗ್ಯಾರಂಟಿ ಕೊಟ್ಟಿದ್ದೀವಿ, ಮಾಡ್ತಾ ಇದ್ದೀವಿ. ನಾನು ಮೊನ್ನೆ ತೆಲಂಗಾಣಕ್ಕೆ ಹೋಗಿದ್ದೆ. ತೆಲಂಗಾಣದಲ್ಲಿ ಅಲ್ಲಿ ಮುಖ್ಯಮಂತ್ರಿ ಮತ್ತು ಅವ್ರ ಮಗ ಅವ್ರು ಹೇಳ್ತಾರೆ, ಸಿದ್ದರಾಮಯ್ಯನವರು ಢೋಂಗಿತನ ಮಾಡ್ತಾ ಇದ್ದಾರೆ, ಗ್ಯಾರಂಟಿಗಳನ್ನ ಜಾರಿನೇ ಕೊಟ್ಟಿಲ್ಲ ಅಂತ. ನಾನು ಹೇಳಿದೆ, ಒಂದು ಕೆಲಸ ಮಾಡಪ್ಪ ಚಂದ್ರಶೇಖರ್ ರಾವ್, ನೀವು ಬಂದ್ಬಿಡಿ ಕರ್ನಾಟಕಕ್ಕೆ, ಕೂತು ಮಾತಾಡೋಣ, ತೋರಿಸ್ತೀವಿ ನಿಮಗೆ ಡಾಕ್ಯುಮೆಂಟ್ ಸಹಿತ, ಎವಿಡೆನ್ಸ್ ಮೂಲಕ ನಿನಗೆ ತೋರಿಸ್ತೀವಪ್ಪ, ಬಂದ್ಬಿಡು ಅಂತ ಹೇಳಿದೆ. ಬಟ್ ನಾವು ಐದು ಗ್ಯಾರಂಟಿಗಳನ್ನ ಏನ್ ಕೊಟ್ಟಿದ್ದೋ ಈಗಾಗಲೇ ನಾಲ್ಕು ಗ್ಯಾರಂಟಿಗಳನ್ನ ಜಾರಿಗೆ ಕೊಟ್ಟಿದ್ದೇವೆ. ಏನ್ರಿ ಕೊಟ್ಟಿದೀವೋ ಇಲ್ಲ, ಕೊಟ್ಟಿದೀವೋ ಇಲ್ಲ? ಏ ಸಿದ್ದರಾಮಯ್ಯ ಕೇಳ್ತೇನೆ ಅಂತ ಹೇಳ್ಬೇಡಿ, ಕೊಟ್ಟಿದೀವೋ ಇಲ್ವಾ? ಹೆಣ್ಮಕ್ಳು ಫ್ರೀಯಾಗಿ ಬಸ್ನಲ್ಲಿ ಓಡಾಡಕ್ಕೆ ಅವಕಾಶ ಇದೆಯೋ ಇಲ್ವಾ? ಸುಮ್ಮನೆ ಸುಳ್ಳು ಹೇಳ್ತವೆ. ಅದರಿಂದ ನಾವು ಜನರಿಗೆ ಏನು ಮಾತು ಕೊಟ್ಟಿದ್ದೀವಿ ಅಂತ ನಡ್ಕೋಬೇಕು. ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಮನುಷ್ಯತ್ವ ಬೆಳೆಸಿಕೊಳ್ತಕ್ಕಂಥ ಕೆಲಸ ಮಾಡಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.